ಮಕ್ಕಳೇ ಹೇಗಿದ್ದೀರಾ ತಾವೆಲ್ಲ ಏಳನೇ ತರಗತಿಯನ್ನು ಉತ್ತೀರ್ಣರಾಗಿ ಎಂಟನೇ ತರಗತಿಗೆ ಬಂದಿದ್ದೀರಾ ಎಂಟನೇ ತರಗತಿಯ ಮೊದಲ ಪಾಠವನ್ನು ತಾವು ಕಲಿತು ಆಯಿತು ಅಲ್ವಾ ಮಗ್ಗದ ಸಾಹೇಬ ಅಂತ ಪ್ರಥಮ ಭಾಷೆ ಸಿರಿಗನ್ನಡದ ಎರಡನೇ ಪಾಠ ನೀರು ಕೊಡದ ನಾಡಿನಲ್ಲಿ ಪಾಠವನ್ನು ಓದೋಣವೇ ಹಾಗಾದರೆ ಈ ಪಾಠವನ್ನು ನಾವು ಎರಡು ಅವಧಿಗಳಲ್ಲಿ ಓದೋಣ ಮೊದಲ ಅವಧಿಯನ್ನು ಇಂದು ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಈ ಪಾಠವನ್ನು ಬರೆದವರು ನೇಮಿಚಂದ್ರ ಅವರು ಈ ಪಾಠವನ್ನು ನಾವೀಗ ಓದುವತ್ತ ಹೊರಡೋಣ ಹಾಗಾದರೆ ಪಾಠದ ಮೊದಲು ನಾವು ಒಂದು ಹಿತನುಡಿಯನ್ನು ಕೇಳೋಣ ಹಿತನುಡಿ ಅಂದರೆ ಏನು ಹಿತನುಡಿ ಅಂದರೆ ನಮಗೆ ಒಳ್ಳೆಯದನ್ನು ಕಲಿಸುವ ಒಳ್ಳೆಯದನ್ನು ತರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಕ್ಕಂಥ ನುಡಿ ಮಾತು ಹಾಗಾದರೆ ಇಲ್ಲೊಂದು ಜನಪದ ತ್ರಿಪದಿ ಇದೆ ಈ ತ್ರಿಪದಿಯನ್ನು ರಾಗವಾಗಿ ಹೇಳೋಣ ಮಕ್ಕಳೇ ಬನ್ನಿ ನನ್ನೊಟ್ಟಿಗೆ ನೀವು ಹಾಡ್ತೀರಾ ತಂದಿಯ ನೆನೆದಾರ ತಂಗಾಳ ಬಿಸಿಯಾಯಿತು ಗಂಗಾದೇವಿ ನನ್ನ ಹಡೆದವ್ವನ ಗಂಗಾದೇವಿ ನನ್ನ ಹಡೆದವ್ವ ನೆನೆದಾರ ಮಾಸಿದ ತಲೆಯೂ ಮಡಿಯಾಯಿತು ಮಾಸಿದ ತಲೆಯೂ ಮಡಿಯಾಯಿತು ನೋಡಿ ಜನಪದರು ಎಷ್ಟು ಸುಂದರವಾಗಿರ್ತಕ್ಕಂಥ ಸಾಲುಗಳನ್ನು ಬರ್ತಿದ್ದಾರೆ ತಂದೆಯನ್ನು ನೆನೆದರೆ ತಂಗಳಾಗಿರ್ತಕ್ಕಂಥ ಅನ್ನವು ಕೂಡ ಬಿಸಿಯಾದ ಅನ್ನವಾಗಿ ನಮಗೆ ಕಾಣುತ್ತೆ ತಿನ್ನಲು ರುಚಿಯಾದ ಅನ್ನವಾಗುತ್ತೆ ಹಾಗೆ ಅಂತ ನನ್ನ ಹಳೆದವನನ್ನು ಪವಿತ್ರವಾಗಿರ್ತಕ್ಕಂಥ ನಮ್ಮ ನಾಡಿನ ದೇಶದ ನದಿ ಆ ಗಂಗಾ ನದಿಯಂತಹ ತಾಯಿಯ ನೆನೆದರೆ ಹೇಗೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಾವು ಪವಿತ್ರವಾಗ್ತೀವೋ ಹಾಗೆ ನಮ್ಮ ತಾಯಿನ ನೆಂದರೆ ಸಾಕು ನಮ್ಮ ಜೀವನ ಪವಿತ್ರವಾಗುತ್ತೆ ಅಂತಕ್ಕಂಥ ಸಾಲುಗಳು ಈ ಹಿತನುಡಿಯಲ್ಲಿರ್ತಕ್ಕಂಥ ಸಾಲುಗಳು ಇಂತಹ ಹಿತನುಡಿಯನ್ನು ಜನಪದರು ನಮಗೋಸ್ಕರ ಬರೆದಿಟ್ಟಿದ್ದಾರೆ ಆಯ್ತಲ್ವಾ ಇಂಥ ಹಿತನುಡಿಯನ್ನು ಇಂದು ನಾವು ಕೇಳಿದ್ದೇವೆ ಪಾಠದತ್ತ ಹೊರಡಣ್ಣ ಮಕ್ಕಳೇ ಬನ್ನಿ ಮಕ್ಕಳೇ ಇಂದಿನ ಶುಭ ನುಡಿಯಲ್ಲಿ ಕೇಳಿದಂತೆ ನಾವು ನದಿಗಳನ್ನು ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಾದರೆ ನೀವು ಉತ್ತರ ಹೇಳ್ತೀರಲ್ವಾ ಸರಿ ಕೇಳಿ ಹಾಗಿದ್ರೆ ಗಂಗಾ ನದಿಯಂತೆ ಪವಿತ್ರವಾದ ನದಿಗಳನ್ನು ಹೆಸರಿಸುವುದಾದರೆ ನಮ್ಮ ನಾಡಿನ ಕೆಲವು ನದಿಗಳನ್ನು ಹೆಸರಿಸ್ತೀರಾ ಗೊತ್ತಿದೆಯಾ ತಮಗೆ ಹೇಳಿ ನೋಡೋಣ ಹಾಗಿದ್ರೆ ಕೃಷ್ಣ ತುಂಗಾ ಕಾವೇರಿ ತುಂಗಭದ್ರಾ ಮಲಪ್ರಭಾ ಇನ್ನೂ ಅನೇಕ ಅನ್ನೂ ಅನೇಕ ನದಿಗಳು ನಮ್ಮ ನಾಡಿನಲ್ಲಿ ಹರಿತಕ್ಕಂಥ ನದಿಗಳು ಹಾಂ ಹಾಗಾದರೆ ಈ ನದಿ ನೀರನ್ನು ನಾವು ಹೇಗೆಲ್ಲ ಬಳಸುತ್ತೇವೆ ಹೇಳಿ ನೋಡೋಣ ಈ ನದಿ ನೀರನ್ನು ನಾವು ಮುಖ್ಯವಾಗಿ ಕುಡಿಯೋದಕ್ಕೆ ಬಳಸ್ತೀವಿ ವ್ಯವಸಾಯಕ್ಕೆ ಬಳಸ್ತೇವೆ ದಿನ ಬಳಕೆಗೆ ಬಳಸ್ತೇವೆ ಕಾರ್ಖಾನೆಗಳಿಗೆ ಬಳಸ್ತೇವೆ ಅದಲ್ದಿರ ಇನ್ನೂ ವಿಶೇಷವಾಗಿ ಹಿಡಿದಿಟ್ಟು ಆಣೆಕಟ್ಟು ಕಟ್ಟಿ ವಿದ್ಯುತ್ ಉತ್ಪಾದನೆಗೆ ಬಳಸುತ್ತೇವೆ ಅಲ್ವಾ ಇಂತಹ ನೀರನ್ನು ಕುಡಿಯಲು ಕೊಡದಿರುವ ನಾಡುಗಳು ಇವೆಯಂತೆ ಗೊತ್ತಾ ಮಕ್ಕಳೇ ನಿಮಗೆ ಹೌದು ಇವೆಯಂತೆ ಇಂತಹ ನಾಡುಗಳನ್ನು ಕಂಡು ಅನುಭವಿಸಿದ ಅನುಭವದ ವಿವರಗಳನ್ನು ಇಂದಿನ ಪಾಠದಲ್ಲಿ ನಾವು ಓದಬೇಕಿದೆ ಲೇಖಕಿ ನೇಮಿಚಂದ್ರ ಅವರು ಅದನ್ನೇ ನಮಗೆ ಪಾಠದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಓದೋಣವೇ ಹಾಗಿದ್ರೆ ಬನ್ನಿ ಮುಂದೆ ಹೋಗೋಣ ಪಾಠವನ್ನು ಓದೋಣ ಸರಿ ಪಾಠದ ಹೆಸರು ಏನಿದೆ ನೀರು ಕೊಡದ ನಾಡಿನಲ್ಲಿ ಚಿತ್ರ ನೋಡ್ತಾ ಇದ್ದೀರಲ್ವಾ ಅಲ್ಲಿ ಕುಳಿತಿರ್ತಕ್ಕಂಥ ಗ್ರಾಹಕರು ಅಲ್ಲಿ ಒಬ್ಬ ವೇಟರು ಅಲ್ಲಿ ಟ್ರೈನಲ್ಲಿರ್ತಕ್ಕಂಥ ನೀರು ನೀರು ಕೂಡ ಯಾವುದ್ರಲ್ಲಿದೆ ಬಾಟಲಲ್ಲಿದೆ ಇದನ್ನೇ ಲೇಖಕ್ಕೆ ಹೇಳೋದಕ್ಕೆ ಹೊರಟಿದ್ದಾರೆ ಬನ್ನಿ ಹಾಗಿದ್ರೆ ಮುಂದೆ ಹೋಗೋಣ ಪಾಠದ ಆಶಯ ಏನಿದೆ ಮಕ್ಕಳ ಪ್ರಪಂಚದಲ್ಲಿ ಎಲ್ಲವೂ ಜಾಗತೀಕರಣವಾಗಿ ಹೋಗಿದೆ ಇದರ ಹೆಸರಿನಲ್ಲಿ ಪ್ರಕೃತಿ ದತ್ತವಾಗಿ ಲಭಿಸುವ ಗಾಳಿ ಬೆಳಕು ನೀರು ಆಹಾರದಂಥ ಅತ್ಯವಶ್ಯಕ ವಸ್ತುಗಳನ್ನು ಮಾರ್ಗವಾಗಿಸಿಕೊಂಡಿರುವುದು ಭಯ ಹುಟ್ಟಿಸುವ ಬೆಳವಣಿಗೆ ಅಂದರೆ ಪ್ರಪಂಚದಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ಕೂಡ ಹಣ ಗಳಿಸ್ತಕ್ಕಂಥ ಲಾಭಕೋರತನಕ್ಕೆ ಮಾರ್ಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾರಣ ಏನು ಅಂದರೆ ಪ್ರಕೃತಿದತ್ತವಾಗಿ ಸೂರ್ಯನ ಬೆಳಕು ಗಾಳಿ ಇದೆಲ್ಲ ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥದ್ದು ಇದನ್ನೂ ಕೂಡ ನಾವು ಇವತ್ತು ವ್ಯಾಪಾರ ದೃಷ್ಟಿಯಲ್ಲಿ ಅದನ್ನು ಖರೀದಿ ಮಾಡ್ತಕ್ಕಂಥ ಸನ್ನಿವೇಶ ಇವತ್ತು ಹುಟ್ಟಿರೋದು ನಮಗೆ ಭಯ ಹುಟ್ಟಿಸುವ ಬೆಳವಣಿಗೆ ಅಂತ ಇದನ್ನು ಈ ಪಾಠದಲ್ಲಿ ಹೇಳೋದು ಕೊಟ್ಟಿದ್ದಾರೆ ಇನ್ನು ಭಾರತೀಯ ಸಂಸ್ಕೃತಿಯು ಬಳಲಿದವರಿಗೆ ನೀರು ಹಸಿದವರಿಗೆ ಅನ್ನ ಎಂಬ ಮೌಲ್ಯವನ್ನು ಕಾಪಾಡಿಕೊಂಡಿರುವ ಕಾರಣ ನಮಗೆ ಇದೊಂದು ಹೆಮ್ಮೆಯ ಸಂಗತಿ ಅನ್ನೋದನ್ನು ಲೇಖಕಿ ಹೇಳೋದು ಕೊಟ್ಟಿದ್ದಾರೆ ಇನ್ನೇನು ಹೇಳ್ತಾರೆ ಅವರು ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಲ್ಲಿ ಕೊಳ್ಳು ಬಾಕುತನ ಬೇಕು 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 ಅಂತ ಕೊಳ್ತೀವಲ್ಲ ಆ ಕೊಳ್ಳುವಾಕುತನ ಮತ್ತು ಲಾಭಕೋರತನವು ತೋರುತ್ತಿರುವ ಅಪಾಯದ ಸ್ಥಿತಿಯ ಬಗ್ಗೆ ಮತ್ತು ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳಬೇಕಾದ ಅಗತ್ಯದ ಬಗ್ಗೆ ಪಾಠದಲ್ಲಿ ಅತ್ಯುತ್ತಮವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಪಾಠದ ಆಶಯವನ್ನು ತಿಳ್ಕೊಂಡ್ವಿ ನಾವೀಗ ಅಲ್ವಾ ಈ ಪಾಠವನ್ನು ಅರ್ಥೈಸ್ಕೋಬೇಕಲ್ವಾ ನಾವು ಬನ್ನಿ ನೋಡೋಣ ಮುಂದೆ ಏನಿದೆ ಅಂತ ಹಾಂ ಮುಂದೆ ಬರ್ತಕ್ಕಂಥದ್ದು ಈ ಪಾಠದ ರಚನೆಕಾರ ಅಂದರೆ ಕೃತಿಕಾರರು ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ ಕೃತಿಕಾರರು ಯಾರು ಶ್ರೀಮತಿ ನೇಮಿಚಂದ್ರ ನೇಮಿಚಂದ್ರ ಅಂದ ತಕ್ಷಣ ತಮಗೆ ಜೈನ ಧರ್ಮದ ಪ್ರಸಿದ್ಧ ವ್ಯಕ್ತಿ ನೆನಪಾಗುತ್ತೆ ಶ್ರೀಮತಿ ನೇಮಿಚಂದ್ರ ಅವರು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂದರೆ ಹೆಚ್ ಎ ಎಲ್ ಭಾರತೀಯ ವಿಮಾನ ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಗಳಾಗಿದ್ದರು ಹಾಗಾದರೆ ಯಾವಾಗಪ್ಪ ಅವರು ಹುಟ್ಟಿದ್ದು ಅವರ ಜನ್ಮಕಾಲ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜುಲೈ ಹದಿನಾರು ಹುಟ್ಟಿದ ಸ್ಥಳ ಯಾವುದು ಚಿತ್ರದುರ್ಗ ಹಾಗಾದರೆ ತಂದೆಯಾರು ಪ್ರೊಫೆಸರ್ ಜಿ ಗುಂಡಣ್ಣ ಅವರು ನೋಡಿ ತಂದೆ ಪ್ರೊಫೆಸರ್ ಆಗಿದ್ದ ಕಾರಣಕ್ಕಾಗಿ ಅವರಿಗೆ ಕನ್ನಡ ಸಾಹಿತ್ಯದ ಮೇಲೆ ಬಹಳಷ್ಟು ಬಾಲ್ಯದಲ್ಲೇ ಪ್ರಭಾವ ಇತ್ತು ಹಾಗಾಗಿ ಅವರೊಬ್ಬ ಓದಿನಿಂದ ಇಂಜಿನಿಯರ್ ಆದರೂ ಅವರ ಒಂದು ಪ್ರವೃತ್ತಿಯಲ್ಲಿ ಅವರೊಬ್ಬ ಶ್ರೇಷ್ಠ ಸಾಹಿತಿ ಮತ್ತು ಒಬ್ಬ ಶ್ರೇಷ್ಠ ಲೇಖಕಿಯಾಗಿದ್ದಾರೆ ತಾಯಿ ತಿಮ್ಮಕ್ಕ ನೇಮಿಚಂದ್ರ ಅವ್ರದ್ದು ವಿದ್ಯಾಭ್ಯಾಸ ಎಲ್ಲಾಯಿತು ಹಾಗಿದ್ರೆ ನೇಮಿ ಚಂದ್ರ ಅವರು ಪ್ರಾಥಮಿಕ ಶಿಕ್ಷಣವನ್ನು ತುಮಕೂರು ಮೈಸೂರುಗಳಲ್ಲಿ ಪಡೀತಾರೆ ನಂತರ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ದಿಂದ ಬಿ ಎಸ್ ಸಿ ಪದವಿಯನ್ನು ಪಡೀತಾರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಎಮ್ ಎಸ್ ಪದವಿಯನ್ನು ಪಡೀತಾರೆ ಇದು ಅವರ ವಿದ್ಯಾಭ್ಯಾಸ ಆದರೆ ಅವರ ಇನ್ನೊಂದು ಮುಖ ಅವರ ಸಾಹಿತ್ಯ ಕೃಷಿಯನ್ನು ನೋಡಿದಾಗ ನಾವು ಅವರನ್ನು ಯಾವ ಕಾಲೇಜಿಗೆ ಹೋಗಿ ಕಲೀಲಿಲ್ಲ ಅವರ ಒಂದು ಈ ಸಾಹಿತ್ಯ ಕೃಷಿಗೆ ಮೂಲ ಬುನಾದಿನೇ ಅವರ ತಂದೆಯವರ ಸಾಹಿತ್ಯದ ಒಂದು ಬೆನ್ನೆಲುಬು ಹೇಳ್ಬೋದು ಹಾಗಾದರೆ ಅವರ ಪ್ರಮುಖ ಕೃತಿಗಳೇನೇನಿದೆ ಚಂದ್ರ ಅವರು ಹೇಳೋ ಹಾಗೆ ಅವರು ಪ್ರಾರಂಭದಲ್ಲಿ ಕವನಗಳನ್ನು ಬರೆದರೂ ಆದರೆ ಯಾವ ಕವನವನ್ನು ಅವರು ಪ್ರಕಟಣೆ ಮಾಡಲಿಲ್ಲ ಅವರು ಕಥಾ ಸಂಕಲನಗಳನ್ನು ಬರೆದರೂ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕೃತಿಗಳು ನಂತರ ಯಾದ್ ವಾಸೀಮ್ ಅಂತಕ್ಕಂಥ ಕಾದಂಬರಿಯನ್ನು ಅವರು ಬರೀತಾರೆ ಹಾಗೆ ಮುಂದುವರೆದ ಹಾಗೆ ಅವರು ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಕ್ಷೇತ್ರ ಅಂದರೆ ಪ್ರವಾಸ ಕಥನ ಪ್ರವಾಸ ಕಥನ ಅಲ್ಲಿ ನೋಡಿ ಮಕ್ಕಳೇ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ ಒಂದು ಕೃತಿ ಇದೆ ಈ ಕೃತಿ ಎಷ್ಟು ಪ್ರಸಿದ್ಧ ಅಂದರೆ ಅವರು ಆ ಒಂದು ಪೆರು ಅಂತಕ್ಕಂಥ ಸ್ಥಳವನ್ನು ಭೇಟಿ ಮಾಡೋಕ್ಕೆ ಹೋದಾಗ ಏನು ಮಾಡ್ತಾರೆ ತುಂಬ ಪ್ರಯಾಸಪಟ್ಟು ಅವರು ವೀಸಾ ತಗೋತಾರೆ ನಂತರ ಅಲ್ಲಿ ಹೋಗಿ ತಮ್ಮ ಗೆಳತಿಯೊಂದಿಗೆ ಹೋಗಿ ಅಮೆಝಾನ್ ನದಿಯನ್ನು ಬೋಟಲ್ಲಿ ಸುತ್ತಿ ಆ ಒಂದು ಊರಿನ ಜನರೊಂದಿಗೆ ಭಾಷೆ ಬರದೇ ಇರ್ತಕ್ಕಂಥ ಜನ ಸನ್ನೆ ಭಾಷೆಯಲ್ಲಿ ಆ ಜನರ ಸಂಸ್ಕೃತಿಯನ್ನು ಕಲಿತು ನೋಡಿ ತಿಳಿದು ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಆ ಕೃತಿಯ ಹೆಸರು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಹಾಗಾದರೆ ಇಂತಹ ಪ್ರವಾಸ ಕಥನಕ್ಕೆ ಈ ಪ್ರವಾಸ ಕಥನಕ್ಕೆ ಪ್ರಶಸ್ತಿಗಳು ಬಂದಿವೆ ಏನು ಪ್ರಶಸ್ತಿಗಳು ಬಂದಿವೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಬಂದಿದೆ ನೃಪತುಂಗ ಪ್ರಶಸ್ತಿ ದೊರೆತಿದೆ ಅತಿಮಭ್ಯ ಪ್ರಶಸ್ತಿ ದೊರೆತಿದೆ ಇವು ನೇಮಿಚಂದ್ರ ಅವರಿಗೆ ದೊರೆತ ಪ್ರಶಸ್ತಿಗಳು ಹಾಗಾದರೆ ಇಂದಿನ ಈ ಪಾಠವನ್ನು ನಾವು ನೇಮಿಚಂದ್ರ ಅವರ ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ನೇಮಿಚಂದ್ರ ಅವರು ಉದಯವಾಣಿ ಪತ್ರಿಕೆಯಲ್ಲಿ ಬರಿತಾ ಇದ್ದಂತಹ ಬದುಕು ಬದಲಿಸಬಹುದು ಎಂಬ ಅಂಕಣ ಬರಹಗಳ ಸಂಕಲನ ಕೃತಿ ಬದುಕು ಬದಲಿಸಬಹುದು ಎಂಬ ಪುಸ್ತಕ ಈ ಪುಸ್ತಕದಿಂದ ನೀರು ಕೊಡದ ನಾಡಿನಲ್ಲಿ ಎಂಬ ಪಾಠವನ್ನು ನಾವು ಆಯ್ಕೆ ಮಾಡಿಕೊಂಡು ಓದ್ತಾ ಇದ್ದೀವಿ ಮಕ್ಕಳೇ ಇಷ್ಟೊತ್ತು ನೇಮಿಚಂದ್ರ ಅವರನ್ನು ನಾವು ಪರಿಚಯ ಮಾಡಿಕೊಂಡೇ ಅಲ್ವಾ ಅವರ ಸಾಹಿತ್ಯ ಕೃಷಿಯನ್ನು ನಾವು ಅರ್ಥ ಮಾಡ್ಕೊಂಡೇ ಅಲ್ವಾ ಬನ್ನಿ ಹಾಗಾದರೆ ನೇಮಿಚಂದ್ರ ಅವರ ಮಾತುಗಳನ್ನು ಕೇಳೋಣವಾ ಮಕ್ಕಳೇ ವೀಡಿಯೋ ನೋಡಿದ್ರಿ ಅಲ್ವಾ ಏನಿಸಿತ್ತು ಅವರ ಮಾತುಗಳನ್ನು ಕೇಳಿದಾಗ ನಿಮಗೆ ಯಾಕೆ ಅವರು ಈ ಒಂದು ಪಾಠವನ್ನು ಬರೀಬೇಕು ಅಂತ ಅಂದ್ಕೊಂಡ್ರು ಇನ್ನೂ ಏನೇನೋ ಹೇಳಿದ್ದಾರೆ ಪಾಠದ ಕೊನೆಯಲ್ಲಿ ಅವರ ಈ ವಿಡಿಯೋ ಕ್ಲಿಪ್ಪಿಂಗ್ದ ಲಿಂಕನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ಪೂರ್ತಿಯಾಗಿ ಆ ವೀಡಿಯೋವನ್ನು ನೀವು ನೋಡಬಹುದು ಆಗ್ಬೋದಲ್ವಾ ಬನ್ನಿ ಈಗ ಪಾಠಕ್ಕೆ ಹೋಗೋಣ ಮಕ್ಕಳೇ ಪಾಠದ ಕಲಿಕಾ ಉದ್ದೇಶಗಳು ಅಂತ ಹೇಳೋದಾದರೆ ನಾವು ಏನನ್ನ ಇಲ್ಲಿ ಕಲಿತೀವಿ ಗಾಳಿ ಬೆಳಕು ನೀರು ಮತ್ತು ಆಹಾರ ಇವೆಲ್ಲವೂ ನಿಸರ್ಗದಿಂದ ನಾವು ಪಡೆಯಬಹುದಾದ ಅತ್ಯಗತ್ಯ ವಸ್ತುಗಳಾದರೂ ವಿಶ್ವದ ಜಾಗತೀಕರಣದ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ಹಣ ಗಳಿಸುವ ಮಾರ್ಗವಾಗಿಸಿಕೊಂಡಿರುವುದು ಆತಂಕಕಾರಿ ವಿಷಯದ ಅರಿವು ಮೂಡಿಸುವುದು ಅಂದರೆ ಇದು ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು ಎಷ್ಟೊಂದು ನಿಸರ್ಗದತ್ತವಾಗಿ ಸಿಗ್ತಕ್ಕಂಥದ್ದು ಕೂಡ ಇವತ್ತು ವ್ಯಾಪಾರೀಕರಣಗೊಂಡಿದೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಒಂದು ಉದ್ದೇಶ ಇನ್ನೊಂದು ಮಾನವೀಯ ನೆಲೆಗಟ್ಟಿನಲ್ಲಿ ಬಳಲಿ ಬಂದವರಿಗೆ ನೀರು ಹಸಿದು ಬಂದವರಿಗೆ ಆಹಾರವನ್ನು ಕೊಡ್ತಕ್ಕಂಥ ಮೌಲ್ಯಯುತ ಭಾರತೀಯ ಸಂಸ್ಕೃತಿಯ ಪರಿಕಲ್ಪನೆಯನ್ನು ಮೂಡಿಸುವುದು ಕೂಡ ಈ ಪಾಠದ ಕಲಿಕಾ ಉದ್ದೇಶ ಇಂತಹ ಕಲಿಕಾ ಉದ್ದೇಶ ಹೊಂದಿರತಕ್ಕಂಥ ಪಾಠದ ಓದು ಮತ್ತು ಪಾಠದ ಬೆಳವಣಿಗೆಯನ್ನು ನಾವೀಗ ತಿಳಿಯೋಣ ಮಕ್ಕಳೇ ನಾವೀಗ ಪಾಠವನ್ನು ಓದೋಣವೇ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ ಎರಡು ವಾರ ಕಳೆದಿದೆ ಊರೂರು ಅಲೆದಿದ್ದಾಯಿತು ದಿನವೂ ಅಸಾಧ್ಯ ಬಾಯಾರಿಕೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ ಕುಡಿಯಲು ನೀರು ಸಿಗದು ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೇರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಹಿಂದೆ ಇತ್ತೇನೋ ಈಗಂತೂ ಇಲ್ಲ ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗದು ನಮ್ಮಲ್ಲಿಯಂತೆ ರೈಲು ನಿಲ್ದಾಣಗಳಲ್ಲಿ ಬಸ್ಸು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಅಲ್ಲಿ ಇರಿಸುವುದಿಲ್ಲ ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿಲ್ಲ ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿಯನ್ನು ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ ದಿಲ್ಲಿಯಲ್ಲೋ ಧಗೆ ಧಗೆ ಬಿಸಿಲು ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ ರೋತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟಾ ತಾಯಾಜಿ ಆಯೆ ಹೈ ಥಂಡಾಪಾನಿ ಪಿಲಾವೋ ನನ್ನ ಮೈದು ನನ್ನ ಮಗನಿಗೆ ಅತ್ತೆ ಕೂಗಿ ಹೇಳಿದರು ಪುಟ್ಟ ಹುಡುಗ ತಕ್ಷಣ ತಣ್ಣನೆಯ ನೀರನ್ನು ತಂದು ಕೈಗಿಟ್ಟ ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ ನಮ್ಮಲ್ಲಿ ಇದ್ದೇ ಇದೆ ಡಾಬಾಗಲಿ ದರ್ಶಿನಿ ಆಗಲಿ ಪಂಚತಾರ ಹೋಟೆಲೇ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ ಅದು ಪೊಕ್ಕಟಿಯಾಗಿ ಕೊಡುವ ನೀರು ಅಲ್ವಾ ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲಿಯುತ್ತಿದ್ದೇನೆ ಲೇಖಕಿಯ ಸಾಲುಗಳಿವು ಇದು ಇಂದಿನ ಪಾಠಭಾಗ ನೀವೊಂದು ಬಾರಿ ಮೌನವಾಗಿ ನಿಧಾನವಾಗಿ ಈ ಪಾಠಭಾಗವನ್ನು ಓದ್ತೀರಲ್ವ ಓದಿ ಮಕ್ಕಳು ಹಾಗಿದ್ರೆ ನೋಡೋಣ ಪಾಠವನ್ನು ಓದೋವಾಗ ಸ್ವರಭಾರವನ್ನು ಇಟ್ಕೊಂಡು ಓದಬೇಕು ನಿಧಾನವಾಗಿ ಓದಬೇಕು ಓದ್ತಾ ಇದ್ದೀರಲ್ಲ ಹಾಂ ಒಂದು ಚಟುವಟಿಕೆ ಮಾಡೋಣ ಈಗ ಏನು ಚಟುವಟಿಕೆ ಈ ಪಾಠಭಾಗದಲ್ಲಿ ಕೆಲವು ಅನ್ಯ ದೇಶೀಯ ಪದಗಳನ್ನು ನಾವು ನೋಡಿದ್ದೀವಿ ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡೋಣವೇ ಬನ್ನಿ ಮತ್ತೆ ಮಾಡೋಣ ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆ ಪದಗಳನ್ನು ನಾವಿಲ್ಲಿ ನೋಡಿದ್ದೀವಿ ಪಟ್ಟಿ ಮಾಡೋಣವಾ ಬನ್ನಿ ಕೋಲಾ ಆಂಗ್ಲ ಭಾಷೆ ಪದ ಬಸ್ ಆಂಗ್ಲ ಭಾಷೆ ಪದ ಆಟೋ ಕಾಂಪೌಂಡ್ ಬಿಯರ್ ಫ್ರೆಂಚ್ ಫ್ರೈಸ್ ಕೆಲವೇ ಕೆಲವನ್ನ ನಾನು ಇಲ್ಲಿ ಬರೆದಿದ್ದೇನೆ ಹಾಗಾದರೆ ಮುಂದೆ ಹಿಂದಿ ಭಾಷೆ ಪದಗಳನ್ನು ನೀವು ಓದಿದ್ವಿ ನಾವು ಬೇಟ ಆಯೆ ಥಂಡ ಪಾನಿ ತಾಯಾಜಿ ಪಿಲಾವೋ ಇದಕ್ಕೂ ಇನ್ನೂ ಹೆಚ್ಚಿನ ಪದಗಳು ನಮಗೆ ಅನ್ಯ ದೇಶ ಪದಗಳು ಸಿಗ್ತವೆ ದೇಶೀಯ ಅಂದ್ರೇನು ಬೇರೆ ಭಾಷೆ ಪದಗಳು ಇವೆಲ್ಲ ಪದಗಳಿಗೆ ಅರ್ಥವನ್ನು ತಾವು ಇವತ್ತಿನ ಮನೆಗೆಲ್ಸದಲ್ಲಿ ಬರೀತಿರಲ್ಲ ಬರೀರ ಮಕ್ಕಳ ಈ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ ನೀವು ಲೇಖಕಿ ಏನು ಹೊರಟಿದ್ದಾರೆ ಅನ್ನೋದನ್ನು ನಾವು ನೋಡೋಣವಾ ಲೇಖಕ ಏನನ್ನ ಹೊರಟಿದ್ದಾರೆ ಈ ಪಾಠದಲ್ಲಿ ನಮಗೇನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಭಾರತದಲ್ಲಿ ನೀರನ್ನು ಎಲ್ಲೆಲ್ಲಿ ಹೇಗೆ ಪಡೆಯಬಹುದು ಎಂಬುದನ್ನು ನಾವು ನೋಡೋದಾದರೆ ನಮ್ಮ ದೇಶದಲ್ಲಿ ಎಲ್ಲೆಂದರಲ್ಲಿ ನೀರು ಪುಕ್ಕಟೆಗೆ ಸಿಗುತ್ತೆ ಪಟ್ಟಿ ಮಾಡೋಣವಾ ಎಲ್ಲೆಲ್ಲಿ ಸಿಗುತ್ತೆ ಅಂತ ರೈಲು ಬಸ್ಸು ವಿಮಾನ ನಿಲ್ದಾಣಗಳಲ್ಲಿ ಸಿಗುತ್ತೆ ಹೋಟೆಲ್ ಬೇಕರಿಗಳಲ್ಲಿ ಸಿಗುತ್ತೆ ಜನರಿಗೆ ಕುಡಿಯಲು ನೀರಿನ ವ್ಯವಸ್ಥೆಯಲ್ಲಿ ಇರುತ್ತೆ ರಸ್ತೆ ಬದಿಯಲ್ಲಿ ಇರುತ್ತಲ್ವಾ ಬೇಸಿಗೆ ದಿನಗಳಲ್ಲಿ ನಮ್ಮ ಊರುಗಳಲ್ಲಿ ನಾವು ನೋಡ್ತೀವಿ ನೀರನ್ನು ಕುಡಿಯೋದಕ್ಕೆ ಅಲ್ಲಲ್ಲಿ ಅರವಟ್ಟಿಗೆಗಳನ್ನು ಇಡೋದನ್ನು ನೋಡ್ತೀವಿ ನಾವು ನಂತರ ಕಾಂಪೌಂಡ್ ಗೋಡೆಗಳ ಪಕ್ಕದಲ್ಲಿ ಇರುತ್ತಾ ನೀರು ಖಂಡಿತ ಇರುತ್ತೆ ಜಗುಲಿಗಳ ಮೇಲೆ ಇರುತ್ತೆ ಯಾರಿಗದೆಲ್ಲ ನೀರು ಅಲ್ಲಿ ಹಾದು ಹೋಗ್ತಕ್ಕಂಥ ದನಕರುಗಳು ಕುಡಿಲಿ ಅಂತ ಕೂಡ ಏನು ಮಾಡ್ತಾರೆ ನೀರಿನ ವ್ಯವಸ್ಥೆಯನ್ನು ಮಾಡೋದನ್ನು ನಾವು ಹಳ್ಳಿಗಳಲ್ಲಿ ಕಾಣ್ತೀವಿ ಹಾಗಾದರೆ ಇಂತಹ ನೀರು ಇನ್ನೆಲ್ಲೆಲ್ಲಿ ಸಿಗುತ್ತೆ ಸುಲಭವಾಗಿ ಉಚಿತವಾಗಿ ಅಂಥ ಸಂದರ್ಭ ಸನ್ನಿವೇಶಗಳನ್ನು ನೋಡೋಣವಾ ದೆಹಲಿಯಂಥ ಬೆಂಕಿ ಅಂತ ಬಿಸಿಲಿರುವ ಆ ಸ್ಥಳಗಳಲ್ಲಿ ತಂಪಾದ ಮಡಿಕೆಗಳಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ಹೂಜಿಗಳಲ್ಲಿ ಗುರುದ್ವಾರಗಳ ಬಾಗಿಲಲ್ಲಿ ನೀರನ್ನು ಪೂರೈಸಲಾಗುತ್ತೆ ಗುರುದ್ವಾರಗಳ ಬಾಗಿಲಲ್ಲಿ ಸ್ವಯಂ ಸೇವಕರು ಏನು ಮಾಡ್ತಾರಂತೆ ದೊಡ್ಡ ದೊಡ್ಡ ಕೊಳಾಯಿಗಳನ್ನು ಹಿಡಿದು ಅಲ್ಲಿ ಹೋಗ್ತಕ್ಕಂಥ ದಾರಿ ಹೋಕರಿಗೆಲ್ಲ ಮತ್ತು ಆಟೋ ಬಸ್ಗಳಲ್ಲಿ ಹೋಗ್ತಕ್ಕಂಥ ಜನರಿಗೆ ನೀರು ಕುಡೀರಿ ನೀರು ಕುಡೀರಿ ಬೇಸಿಗೆಯ ಧಗೆ ಇದೆ ಅಂಥೇಳಿ ನೀರು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಷ್ಟೇ ಅಲ್ಲ ಲೇಖಕಿ ತಮ್ಮ ಅತ್ತೆ ಮನೆಗೆ ಹೋಗ್ತಾರೆ ರೋಹಕ್ ರಸ್ತೆ ದಿಲ್ಲಿಯ ರೋಹಕ ರಸ್ತೆಯಲ್ಲಿ ಅವರ ಅತ್ತೆ ಮನೆ ಇದೆ ಅಲ್ಲಿ ಹೋದ ತಕ್ಷಣ ಇವರು ಮನೆಗೆ ಹೋಗ್ತಿದ್ದಂಗೆ ಅವರ ಅತ್ತೆ ಕೂಗಿ ಹೇಳ್ತಾರೆ ಯಾರಿಗೆ ಲೇಖಕಿಯ ಗಂಡನ ತಮ್ಮನ ಮಗುವಿಗೆ ಅಂದರೆ ಇವರ ಮೈದು ನನ್ನ ಮಗುಗೆ ಹೇಳ್ತಾರಂತೆ ಮಗು ದೊಡ್ಡಮ್ಮ ಬಂದಿದ್ದಾರೆ ನೋಡು ತಂಪಾದ ನೀರನ್ನು ತಂದುಕೊಡು ಅಂತ ಹೇಳ್ತಾರಂತೆ ಆಗ ಆ ತಂಪಾದ ನೀರು ಕುಡಿದತ್ತ ಲೇಖಕಿಗೆ ಆ ದಿಲ್ಲಿಯ ಬಿಸಿಲು ಆ ಒಂದು ಧೂಳು ಎಲ್ಲವೂ ಮರೆತು ಹೋಯಿತು ಅಂತ ಹೇಳ್ತಾರೆ ಇಷ್ಟೇ ಅಲ್ಲ ಭಾರತದ ಮನೆ ಮನೆಗಳಲ್ಲಿ ಹೋಟೆಲ್ ಬೇಕರಿ ಡಾಬಾ ದರ್ಶಿನಿಗಳಲ್ಲಿ ಅಷ್ಟೇ ಅಲ್ಲಪ್ಪ ಪಂಚತಾರ ಹೋಟೆಲ್ಗಳಲ್ಲೂ ಕೂಡ ಮೊದಲು ನಮಗೇನು ಸಿಗುತ್ತೆ ನೀರು ಆತಿಥ್ಯದ ಮೊದಲ ವಸ್ತುವೇ ನೀರು ಅಲ್ವೇ ಇಂತಹ ಯಥೇಚ್ಛವಾಗಿ ಎಲ್ಲಂದರಲ್ಲಿ ನೀರು ಕುಡ್ಕೊಂಡು ಓಡಾಡಿರತಕ್ಕಂಥ ಲೇಖಕಿ ನೀರು ಕೊಡದೇ ಇರ್ತಕ್ಕಂಥ ನಾಡಿಗೆ ಹೋಗ್ತಾರೆ ಅಂತಹ ದೇಶಕ್ಕೆ ಹೋದಾಗ ಏನು ಅನುಭವ ಆಯಿತು ಅವ್ರಿಗೆ ನೋಡೋಣವೇ ಬನ್ನಿ ಅಮೇರಿಕದ ಮ್ಯಾಕ್ಡೊನಾಲ್ಡ್ ಅಂತ ಹಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್ಗೆ ಹೋಗ್ತಾರಂತೆ ಅಮೇರಿಕದಂಥ ದೇಶದ ದೊಡ್ಡ ದೊಡ್ಡ ವೈ ವೈಭವದ ಪಂಚತರ ಹೋಟೆಲ್ಗಳಿಗೆ ಹೋಗ್ತಾರಂತೆ ಅಲ್ಲಿ ಊಟ ಪ್ರಾರಂಭವಾಗೋದು ನಮ್ಮ ದೇಶದ ನೀರಿನಂಥ ವಸ್ತುವಿನಿಂದ ಅಲ್ಲ ಯಾವುದರಿಂದ ಪ್ರಾರಂಭ ಆಗುತ್ತೆ ಆಗಿದ್ರೆ ಮಕ್ಕಳ ವೈನ್ ಬಿಯರ್ ಕೋಲಾಗಳಿಂದ ಹಾಗಾದರೆ ಇವು ಕುಡಿಯೋದಕ್ಕಾದರೆ ತಿನ್ನೋದಕ್ಕೇನಿರುತ್ತೆ ಫ್ರೆಂಚ್ ಫ್ರೈಸ್ ಸ್ಯಾಂಡ್ವಿಚ್ ಬರ್ಗರ್ ಇವುಗಳನ್ನು ಕೂಡ ಏನು ಮಾಡ್ತಾರಂತೆ ತಿಂತಕ್ಕಂಥ ವಸ್ತುಗಳ ಜೊತೆಗೆ ಕುಡಿಯೋದಕ್ಕೆ ದೊಡ್ಡ ದೊಡ್ಡ ಬಾಟ್ಲುಗಳಲ್ಲಿ ಕೋಲಾಗಳನ್ನು ನೀಡ್ತಾರೆ ಕೋಲಾ ಅಂದರೆ ಏನು ಕೊಕ್ಕೊ ಕೋಲಾ ನೀವು ಕೇಳಿದ್ದೀರಾ ಕೋಲಾ ಅಂದರೆ ತಂಪು ಪಾನೀಯ ಹಾಗಾದರೆ ಇಂತಹ ಪದಗಳು ಹೊಸ ಇಂಗ್ಲೀಷ್ ಪದಗಳು ಪದಾರ್ಥಗಳನ್ನು ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಅಲ್ವಾ ಈ ಪದಗಳು ನಮ್ಮಲ್ಲೂ ಕೂಡ ಬಳಕೆಯಲ್ಲಿದ್ದಾವೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಹಾಗಿದ್ರೆ ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲೂ ಕೂಡ ಎಲ್ಲಂದರಲ್ಲಿ ಕಾಣ್ತಕ್ಕಂಥ ದೊಡ್ಡ ದೊಡ್ಡ ತಿಂಡಿಯ ಮಳಿಗೆ ಏನಿದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ರಿಚರ್ಡ್ ಮೂರೈಸ್ ಮ್ಯಾಕ್ಡೊನಾಲ್ಡ್ ಅವರು ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ ಬರ್ನಾರ್ಡಿನೋ ರೆಸ್ಟೋರೆಂಟ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ರೆಸ್ಟೋರೆಂಟನ್ನು ತೆಗಿತಾರೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕಡೆಗಳಲ್ಲಿ ಇದು ಪ್ರಪಂಚದಲ್ಲಿ ಇದೆ ಇವು ಫಾಸ್ಟ್ ಫುಡ್ ಹೋಟೆಲ್ಗಳು ಏನು ಫಾಸ್ಟ್ ಫುಡ್ ಅಂದರೆ ತತ್ಕ್ಷಣವೇ ಸಿದ್ಧವಾಗಿ ಕೊಡ್ತಕ್ಕಂಥ ತಿಂಡಿಗಳನ್ನು ಎಲ್ಲಿ ಮಾಡ್ತಾರೋ ಅದು ಫಾಸ್ಟ್ ಫುಡ್ಗಳು ಫಾಸ್ಟ್ ಫುಡ್ ಹೋಟೆಲ್ಗಳು ಈ ಹೋಟೆಲ್ನ ಮುಂಭಾಗದಲ್ಲಿ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವಾ ಬಾಗಿದ ಬಿಲ್ಲಿ ಆಕಾರದ ಸಂಕೇತಗಳು ಬಾಗಿಲಲ್ಲಿ ಇರ್ತವೆ ಇಲ್ಲಿ ಎಲ್ಲ ಥರದ ತಿಂಡಿಗಳು ಸಿಗ್ತವೆ ಕುರುಕಲು ತಿಂಡಿಗಳು ಮ್ಯಾಕ್ಡೊನಾಲ್ಡ್ ಸಂಸ್ಥೆ ಸುಮಾರು ನಾಲ್ಕು ಲಕ್ಷದ ನಲವತ್ತು ಸಾವಿರ ಉದ್ಯೋಗಿಗಳಿಗೆ ಏನು ಮಾಡಿದೆ ಉದ್ಯೋಗವನ್ನು ಕೊಟ್ಟಿದೆ ನೋಡಿ ಇಂತಹ ಸಂಸ್ಥೆಯಲ್ಲಿ ಸಿಗ್ತಕ್ಕಂಥ ತಿಂಡಿ ಹೆಸರು ಏನು ಏನೇನು ತಿಂಡಿಗಳು ಸಿಗ್ತವೆ ನೋಡಿ ನೋಡೋಣ ಸ್ಯಾಂಡ್ವಿಚ್ ಸಿಗುತ್ತೆ ಸ್ಯಾಂಡ್ವಿಚ್ ಅಂದ್ರೇನು ಬ್ರೆಡ್ಡಿನ ಎರಡು ಹೋಳುಗಳ ನಡುವೆ ಹೂರಣಗಳನ್ನು ತುಂಬಿರ್ತಕ್ಕಂಥ ಒಂದು ಪದಾರ್ಥ ಈ ಹೂರಣ ಯಾವುದರಿಂದ ಮಾಡ್ತಾರೆ ಹಣ್ಣು ತರಕಾರಿ ಸೊಪ್ಪು ಬೆಣ್ಣೆ ಮತ್ತು ಕೆಲವು ಬಾರಿ ಮಾಂಸವನ್ನು ಕೂಡ ಇದರಲ್ಲಿ ಹಾಕಿ ಸಿದ್ಧ ಮಾಡ್ತಾರೆ ಸ್ಯಾಂಡ್ವಿಚ್ ಮೊದಲಲ್ಲಿ ಸಿಕ್ತು ಹಾಗಿದ್ರೆ ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡಿನ ಎಡ್ವರ್ಡ್ ಗಿಬ್ಬೋನ್ ಎಂತಕ್ಕಂಥ ವ್ಯಕ್ತಿ ತನ್ನ ನಿಯತಕಾಲಿಕೆಯಲ್ಲಿ ಬರೀತಾನೆ ಬ್ರೆಡ್ ತುಂಡುಗಳ ಮಧ್ಯದಲ್ಲಿ ಆಹಾರ ಪದಾರ್ಥಗಳನ್ನು ಮಾಂಸವನ್ನು ತುಂಬಿ ಕೊಡ್ತಕ್ಕಂಥ ಈ ತಿಂಡಿಯನ್ನು ನಾವು ಸ್ಯಾಂಡ್ವಿಚ್ ಅಂತ ಕರಿತೀವಿ ಇದು ಅಮೇರಿಕಾದಲ್ಲಿ ಸಿಗ್ತಕ್ಕಂಥ ಸುಲಭಕ್ಕೆ ಸಿಗ್ತಕ್ಕಂಥ ಪದಾರ್ಥ ಇದರ ನಂತರ ಇನ್ನೊಂದು ಬರುತ್ತೆ ಬರ್ಗರ್ ಇಡೀ ಬಾಯನ್ನು ಎಷ್ಟು ಸಾಧ್ಯನೋ ಅಷ್ಟು ಅಗಲವಾಗಿ ತೆಗೆದು ತಿಂತಕ್ಕಂಥದ್ದು ಬರ್ಗರ್ ಇದು ಮೂಲತಃ ಅಮೇರಿಕದ ತಿನಿಸು ಆದರೆ ಇವತ್ತು ವಿಶ್ವದಾದ್ಯಂತ ಜನಪ್ರಿಯವಾಗಿದೆ ಏನು ಮಾಡ್ತಾರೆ ಇಲ್ಲಿ ಬನ್ ಇರುತ್ತೆ ದಪ್ಪವಾಗಿರ್ತಕ್ಕಂಥ ಬನ್ನುಗಳ ಮಧ್ಯದಲ್ಲಿ ಹಣ್ಣು ತರಕಾರಿ ಸೊಪ್ಪನ್ನೆಲ್ಲ ಹಾಕಿ ಮೇಲಿಂದ ಬನ್ನನ್ನು ಮುಚ್ಚಿ ಏನು ಮಾಡ್ತಾರೆ ತಿನ್ನೋದಕ್ಕೆ ಕೊಡ್ತಾರೆ ಈ ಬರ್ಗರನ್ನು ತಿನ್ನೋವಾಗ ಎಷ್ಟು ಸಾಧ್ಯ ಅಷ್ಟು ದೊಡ್ಡ ಬಾಯಿ ತೆಗಿತೀರಲ್ವ ನೀವು ಅಷ್ಟು ದೊಡ್ಡ ಬಾಯಿ ತೆಗೆದು ಈ ಪದಾರ್ಥವನ್ನು ತಿಂತೀರಾ ಇದು ಬರ್ಗರ್ ಇನ್ನು ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸು ತಿನ್ನೋದಕ್ಕೆ ಭಾಳ ಆಸೆ ಅಲ್ವ ನಿಮಗೆ ಇದೆಲ್ಲವನ್ನು ನೀವು ತಿಂದಿದ್ದೀರಲ್ವಾ ಏನಿದು ಫ್ರೆಂಚ್ ಫ್ರೈಸ್ ಅಂದರೆ ಅಮೇರಿಕ ದೇಶದ ಸೈನಿಕರು ಒಂದು ಬಾರಿ ಬೆಲ್ಜಿಯಂ ದೇಶದ ಮೇಲೆ ಯುದ್ಧಕ್ಕೆ ಹೋಗಿದ್ರು ಯಾವಾಗದು ಒಂದನೇ ಮಹಾಯುದ್ಧದ ಸಂದರ್ಭ ಅಲ್ಲಿ ಹೋದಾಗ ಸೈನಿಕರಿಗೆ ತಿನ್ನೋದಕ್ಕೆ ಊಟನೇ ಸಿಗಲಿಲ್ಲ ಅವಾಗ ಏನು ಮಾಡ್ತಾರೆ ಅವರು ಅಲ್ಲಿ ಆಲೂಗಡ್ಡೆಯಿಂದ ತಯಾರಿಸಕ್ಕಂಥ ಒಂದು ತಿಂಡಿ ಸಿಗ್ತಾ ಇತ್ತು ಏನು ಮಾಡ್ತಾಯಿದ್ರು ಆಲೂಗೆಡ್ಡೆಯನ್ನು ಆಲೂಗೆಡ್ಡೆಯನ್ನು ಸಣ್ಣ ಸಣ್ಣದಾಗಿ ಬೆರಳಿನ ಆಕಾರದಲ್ಲಿ ಉದ್ದುದಕ್ಕೆ ಕುಯ್ದು ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಕರೆದು ಅದಕ್ಕೊಂದಷ್ಟು ಉಪ್ಪು ಖಾರ ಎಲ್ಲ ಹಾಕಿ ಏನು ಮಾಡೋರು ತಿನ್ನೋರು ಅದನ್ನು ತಿಂತಕ್ಕಂಥ ಅಮೇರಿಕ ಸೈನಿಕರು ಅಲ್ಲಿ ಬೆಲ್ಜಿಯಮ್ ದೇಶದಲ್ಲಿ ಫ್ರೆಂಚ್ ಭಾಷೆಯನ್ನು ಆಡ್ತಕ್ಕಂಥ ಜನ ಇರೋದ್ರಿಂದ ಅದನ್ನು ಫ್ರೆಂಚ್ ಫ್ರೈ ಫ್ರೈ ಅಂದರೆ ಕರೆದಿರೋದು ಕರೆದಿರ್ತಕ್ಕಂಥ ಆಲೂಗೆಡ್ಡೆಯ ತುಂಡುಗಳನ್ನು ಫ್ರೆಂಚ್ ಫ್ರೈಸ್ ಅಂತೆ ಕರೆದ್ರಂತೆ ಅಂದಿನಿಂದ ಇಂದಿನವರೆಗೂ ಕೂಡ ಫ್ರೆಂಚ್ ಫ್ರೈಸ್ ಅನ್ನೋದು ಪ್ರಸಿದ್ಧ ನೀವೆಲ್ಲ ಚೆನ್ನಾಗಿ ತಿಂದಿರ್ತೀರಾ ಆದರೆ ಮಕ್ಕಳ ನೆನಪಿಟ್ಕೊಳ್ಳಿ ಇದು ನಿರಂತರವಾಗಿ ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತೆ ಅನ್ನೋದು ಗೊತ್ತಿರಬೇಕು ನಮಗೆ ಇನ್ನು ಕೋಲಾ ಈ ಥರದಲ್ಲಿ ನೋಡ್ತಾ ಇದ್ರಲ್ಲಿ ನೀವು ಆ ಕೋಲ ಅನ್ನೋದಿದೆಯಲ್ಲ ಅದು ಒಂದು ಪಾನೀಯ ಒಂದು ಮರದ ಹೆಸರದು ಕೋಲ ಅನ್ನೋದು ತಂಪಾಗಿರ್ತಕ್ಕಂಥ ಪಾನೀಯ ಅಂತಾಗಿದೆ ಇದು ಪಶ್ಚಿಮ ಆಫ್ರಿಕಾ ಅಮೇರಿಕಾ ಮತ್ತು ಭಾರತದ ಅಸ್ಸಾಂ ಕಾಡುಗಳಲ್ಲಿ ಬೆಳಿತಕ್ಕಂಥ ಒಂದು ಮರ ಈ ಮರದ ಕಾಯಿಗಳಿಂದ ಮತ್ತು ಹಣ್ಣುಗಳಿಂದ ಕೆಲವು ರಾಸಾಯನಿಕಗಳನ್ನು ಹಾಕಿ ಒಂದು ಪಾನೀಯವನ್ನು ತಯಾರಿಸ್ತಾರೆ ಅದರ ಹೆಸರು ಕೋಲಾ ಹತ್ತೊಂಬತ್ತನೇ ಶತಮಾನದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನದ ಜಾನ್ ಪೆಂಬರ್ಟನ್ ಅಂತಕ್ಕಂಥ ವ್ಯಕ್ತಿ ಈ ಪಾನೀಯವನ್ನು ಆವಿಷ್ಕಾರ ಮಾಡ್ತಾನೆ ಮೊದಲಿಗೆ ಮಕ್ಕಳೇ ನಿಮ್ಗೆ ಗೊತ್ತಿರಲಿ ಇದು ಔಷಧಿಗಾಗಿ ಸಿದ್ಧವಾಯಿತು ನಂತರ ಔಷಧಿಗಿಂತ ಹೆಚ್ಚಾಗಿ ತಂಪು ಪಾನೀಯವಾಗಿ ಬಳಕೆಯಲ್ಲಿದೆ ಮಕ್ಕಳೇ ನಾವು ಇಷ್ಟೊತ್ತು ಪಾಠದಲ್ಲಿ ಬಂದಿರತಕ್ಕಂಥ ತಿಂಡಿಗಳನ್ನು ಪರಿಚಯ ಮಾಡಿಕೊಡ್ವಿ ಆಮೇಲೆ ಲೇಖಕಿ ತಾವು ಹೇಗೆ ನೀರು ಕೊಡುವ ಸ್ಥಳಗಳಲ್ಲಿ ಓಡಾಡಿದ್ರು ಅನ್ನೋದನ್ನು ಹೇಳಿದ್ದನ್ನು ಓದಿದ್ದೀವಿ ಅಲ್ವಾ ಈಗ ನಾವು ಪಾಠದ ಕೆಲವೇ ಕೆಲವು ಅಂಶಗಳನ್ನು ನೆನಪಿಸ್ಕೊಳ್ಳೋದಾದರೆ ಮೌಲ್ಯಮಾಪನ ಚಟುವಟಿಕೆಗೆ ತಮ್ಮನ್ನು ನಾನು ಕರೆಯೋದಾದರೆ ನೀವು ಉತ್ತರ ಹೇಳ್ತೀರಲ್ವಾ ನೋಡೋಣ ಒಂದು ಸಣ್ಣ ಚಟುವಟಿಕೆ ಇದೆ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಅ ಮತ್ತು ಪಟ್ಟಿಗಳಿದೆ ಹೊಂದೋದಕ್ಕೆ ಯಾರಿಗೆಲ್ಲ ಬರುತ್ತೆ ಯಾರು ಹೇಳ್ತೀರಾ ಕೋಲಾ ಅಂತ ಒಂದು ಪದ ಇದೆ ರೋತಕ್ ಅಂತಿದೆ ಫ್ರೆಂಚ್ ಫ್ರೈಸ್ ಇದೆ ಮ್ಯಾಕ್ಡೊನಾಲ್ಡ್ ಇದೆ ಅ ಪಟ್ಟಿನಲ್ಲಿ ಬ ಪಟ್ಟಿನಲ್ಲಿ ಏನಿದೆ ಮಕ್ಕಳ ಸಂಸ್ಥೆ ಇದೆ ಪಾನೀಯ ಅಂತಿದೆ ರಸ್ತೆ ಅಂತಿದೆ ಕುರುಕಲು ತಿಂಡಿ ಅಂತಿದೆ ಜೋಡ್ಸೋಣ ಹಾಗಿದ್ರೆ ನೋಡಿ ಹೇಗೆ ಏನು ಜೋಡಿಸ್ಬೋದು ಕೋಲಾ ಏನು ಜೋಡಿಸೋಣ ಇದಕ್ಕೆ ಹಾಂ ಪಾನೀಯ ಕೋಲಾ ಅನ್ನೋದು ಒಂದು ತಂಪು ಪಾನೀಯ ಹಾಗಾದರೆ ರೋತಕ್ಕೇನು ರೋತಕ್ ಒಂದು ರಸ್ತೆ ಹೆಸರು ಇನ್ನು ಫ್ರೆಂಚ್ ಫ್ರೈಸ್ಗೆ ಏನು ಜೋಡಿಸೋಣ ನಾವು ಫ್ರೆಂಚ್ ಫ್ರೈಸ್ಗೆ ಕುರುಕಲು ತಿಂಡಿ ಅಂತ ಜೋಡಿಸೋಣ ಅಂದರೆ ಆಗಾಗ್ಗೆ ತಿನ್ನಬೇಕು ಅಂತ ಆಸೆ ಪಡ್ತಕ್ಕಂಥ ರೀತಿಯಲ್ಲಿ ಬಾಯಲ್ಲಿ ನೀರು ಉರಿಸೋದು ಫ್ರೆಂಚ್ ಫ್ರೈಸ್ ಇನ್ನು ಮ್ಯಾಕ್ಡೊನಾಲ್ಡ್ ಏನು ನೀವು ಆವಾಗಲೇ ಓದಿದ್ರಲ್ಲ ಏನಿರ್ಬೋದು ಬಾಗಿಲ ಮುಂದೆ ದೊಡ್ಡದೊಂದು ಹಳದಿ ಬಣ್ಣದ ಗುರುತಿರುತ್ತೆ ಆಕಾರದ ತಿಂಡಿಯ ಅಂಗಡಿ ಇದು ಏನದು ಮ್ಯಾಕ್ಡೊನಾಲ್ಡ್ ಒಂದು ಸಂಸ್ಥೆ ಉಳಿದದ್ದೇ ಒಂದಲ್ವ ಉತ್ತರ ಸರಿ ಹಾಗಾದರೆ ಇದು ಹೊಂದಿಸಿ ಬರೆಯುವ ಚಟುವಟಿಕೆ ಆಯಿತು ಈಗೊಂದು ಮನೆಗೆಲಸ ತೊಗೊಳ್ತೀರ ಮಕ್ಕಳೇ ಇವತ್ತಿನ ಪಾಠವನ್ನು ತಾವು ಓದಿದ್ದೀರಿ ಈ ಪಾಠವನ್ನು ಓದಿದ ಮೇಲೆ ಈ ಪಾಠಕ್ಕೊಂದು ಮನೆ ಗೆಲ್ಲಿಸಬೇಕಲ್ಲ ಬರೆದಿರ್ತಕ್ಕಂಥ ಉತ್ತರಗಳನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅವರಿಂದ ಸರಿ ಮಾಡಿಸ್ಕೊಳ್ಳಿ ಮೊದಲನೇ ಪ್ರಶ್ನೆ ಏನಿದೆ ಪ್ರಸ್ತುತ ಪಾಠ ಭಾಗವನ್ನು ರಚಿಸಿದ ಲೇಖಕಿ ನೇಮಿ ಚಂದ್ರ ಅವರ ಪರಿಚಯವನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಸ್ವಂತ ವಾಕ್ಯ ಅಂದರೆ ನೀವೇ ರಚನೆ ಮಾಡಬೇಕು ವಾಕ್ಯದ ಕರ್ತೃ ಕರ್ಮ ಕ್ರಿಯಾಪದಗಳಿರಬೇಕು ಚಂದ್ರ ಅವರನ್ನು ಪರಿಚಯಿಸಬೇಕು ನೀವು ಒಂದು ಎಂಟತ್ತು ಸಾಲುಗಳಲ್ಲಿ ಅವರ ಪರಿಚಯವನ್ನು ಬರೆದು ತೋರಿಸಿ ಇನ್ನು ಎರಡನೇ ಪ್ರಶ್ನೆ ಏನಿದೆ ಭಾರತದಲ್ಲಿ ಎಲ್ಲೆಲ್ಲಿ ಉಚಿತವಾಗಿ ನೀರು ಕುಡಿಯಲೇ ಸಿಗುತ್ತೆ ನೋಡಿದ್ದೀರಿ ಅವಾಗಲೇ ಪಟ್ಟಿ ಮಾಡಿದ್ದೀವಿ ನಾವು ಲೇಖಕ್ಕೆ ಉದ್ದ ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿರ್ತಕ್ಕಂಥದ್ದನ್ನು ನೋಡಿ ಭಾರತದಲ್ಲಿ ಎಲ್ಲೆಲ್ಲಿ ಉಚಿತವಾಗಿ ನೀರು ಸಿಗುತ್ತೆ ಕುಡಿಯೋದಕ್ಕೆ ಅನ್ನೋದನ್ನು ಪಟ್ಟಿ ಮಾಡಿ ಹೇಳಿ ಇದಿಷ್ಟು ಇಂದಿನ ಪಾಠ ಧನ್ಯವಾದಗಳು ಇಷ್ಟೊತ್ತು ನಿಮಗೆ ಪಾಠವನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ನಾನು ಶ್ರೀಮತಿ ಮೀನಾಕ್ಷಿ ಗಾಣಿಗೇರ ಅಂತ ಕನ್ನಡ ಅಧ್ಯಾಪಕಿ ಪ್ರಸ್ತುತ ನಾನು ಶಿಕ್ಷಣ ಸಂಯೋಜಕಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಕಚೇರಿ ಬೆಂಗಳೂರು ದಕ್ಷಿಣ ವಲಯ ಎರಡರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಧನ್ಯವಾದಗಳು ಶುಭ ದಿನ